Hello friends, welcome back to my channel. Friends, this video is highly requested video. And they have a lot of people who are in the world. So, this is the first time that we have to do this. Friends, this is the first time that we have to do this. This is the seventh day. We have to do this. ಈ ಕೊತ್ತಂಬರಿ ಬೀಜ ನೋಡಿ ಎಷ್ಟು ಚೆನ್ನಾಗಿ ಬೆಳೆದು ಬಂದಿದೆ ನೋಡಿ ಸೋ ತುಂಬಾ ಜನರು ಹೇಳ್ತಾ ಇದ್ದೀರಿ ಮಳೆಗಾಲದಲ್ಲಿ ಅಥವಾ ನಮ್ಮ ಟೆರೆಸ್ ಅಲ್ಲಿ ನಿಜವಾಗ್ಲೂ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನು ಬೆಳಿಬಹುದು ಅಂತ ನೋಡಿ ಫ್ರೆಂಡ್ಸ್ ನಿಮಗೆ ಒಂದು ಸಪೋರ್ಟಿವ್ ಆಗಿ ಒಂದು ಮೋಟಿವೇಟೆಡ್ ಆಗಿ ಇರಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಪಾಟಿಂಗ್ ಮಿಕ್ಸ್ ರೆಡಿ ಮಾಡುವಾಗ ಸರಿಯಾದ ಪ್ರಮಾಣದಲ್ಲಿ ಮಾಡಿ ಕೋಕೋಪೀಟ್ ಮಣ್ಣು ವರ್ಮಿ ಕಾಂಪೋಸ್ಟ್ ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಇಡಿ ವರ್ಮಿ ಕಾಂಪೋಸ್ಟ್ ಅನ್ನು ಯಾವ ರೀತಿಯ ಮಣ್ಣಲ್ಲಿ ಮಿಕ್ಸ್ ಮಾಡಿ ಇಟ್ಟರೂ ಕೂಡ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈ ಮಣ್ಣಲ್ಲಿ ನೋಡಿ ಅಂತೆ ಎಷ್ಟು ಕಲ್ಲಿದೆ ಆದರೂ ಕೂಡ ಕೊತ್ತಂಬರಿ ಸೊಪ್ಪು ತುಂಬಾ ಚೆನ್ನಾಗಿ ಬಂದಿದೆ ಮಳೆ ನೀರು ತಾಕದಾಗೆ ಯಾವುದಾದ್ರೂ ಒಂದು ಮುಚ್ಚಿಗೆಯನ್ನು ಇಟ್ಟು ಮುಚ್ಚಿಡಬೇಕು ಇದು ಬದನೆ ಗಿಡ ಮನೆಯಲ್ಲಿ ಇದ್ದ ಬೀಜಗಳನ್ನು ಬಿತ್ತಿ ನೋಡಿ ಗಿಡಗಳು ಬಂದಿದೆ ಸ್ವಲ್ಪ ಗಿಡಗಳು ಕಂಚಿ ಬಿದ್ದಿದೆ ಮಳೆ ಜೋರಿದ್ದ ಕಾರಣ ಸ್ವಲ್ಪ ಕೊಳ್ತೋಯ್ತು ಉಳಿದ ಗಿಡಗಳು ಬದುಕಿದ್ರೇನೆ ಸಾಕು ನಮಗೆ ಮನೆಗೆ ಬೇಕಾದಷ್ಟು ಬದನೆ ಗಿಡಗಳನ್ನು ಬೆಳೆಸಬಹುದು ಮತ್ತೆ ಈ ಸೀಸನ್ಗೆ ಬೇಕಾದ ಚೌಳಿಕಾಯಿ ಗಿಡಗಳನ್ನು ಹಾಕೊಂಡಿದ್ದೇನೆ ಸ್ವಲ್ಪ ಮಳೆ ಕಡಿಮೆ ಆಗಲಿ ಅಂತ ಹೇಳಿ ಕಾಯ್ತಾ ಇದ್ದೇವೆ ಮಳೆ ಕಡಿಮೆ ಆದ ನಂತರ ಬೇರೆ ಬೇರೆ ಬಾಕ್ಸ್ಗಳಿಗೆ ಅಥವಾ ಬ್ಯಾಗ್ಗಳಿಗೆ ಹಾಕ್ಬೋದು ಇದು ಹೀರೆಕಾಯಿ ಬೀಜ ಸ್ವಲ್ಪ ಗಿಡ ಬಂದಿದೆ ನೋಡಿ ಅವರೆಕಾಯಿ ಉಂಟು ಅಲಸಂದೆ ಉಂಟು ಮಳೆ ಜೋರಿದ್ದ ಕಾರಣ ಗಿಡಗಳು ಕೊಳ್ತೋಗಬಾರ್ದು ಅಂತೇಳಿ ಹೀಗೆ ಮುಚ್ಚಿಟ್ಟಿದ್ದೇನೆ ಇದರಲ್ಲಿ ಯಾವುದು ಉಂಟಂದ್ರೆ ಮುಳ್ಳಂಗಿ ವೈಟ್ ರ್ಯಾಡಿಶ್ ಇದನ್ನು ಕೂಡ ನಾವು ಬೀಜ ಬಿತ್ತಿಯೇ ತಂದಿದ್ದು ಕೆಲವು ಫಸ್ಟ್ ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿದೆ ಬೀಜಗಳನ್ನು ಬಿತ್ತುತ್ತಾ ಇದ್ದೆ ಅಲ್ವಾ ಆ ಬೀಜಗಳು ಬಿತ್ತಿ ಸ್ವಲ್ಪ ಬೆಳೆದ ನಂತರ ಶಿಫ್ಟ್ ಮಾಡಿದ್ದೆ ಇದಕ್ಕೆ ಆನಂತರ ಕೆಲವು ಬೀಜಗಳನ್ನು ಡೈರೆಕ್ಟಾಗಿ ಅದರಲ್ಲಿ ಬಿತ್ತಿದ್ದೇನೆ ಹಾಗೆ ನಿಮಗೆ ಚಿಕ್ಕ ಚಿಕ್ಕ ಗಿಡಗಳು ಕಾಣ್ತಿದೆ ಅಲ್ವಾ ಅದೆಲ್ಲವೂ ಕೂಡ ಮತ್ತೆ ಬೀಜ ಹಾಕಿದ್ದು ಇದನ್ನು ಸೇಫಾಗಿ ಮುಂದಕ್ಕೆ ತರಬೇಕು ಇದರಲ್ಲಿ ಕ್ಯಾರೆಟ್ ಹಾಕಿದೆ ಎಲ್ಲ ಮಳೆ ಬಿದ್ದು ಬಿದ್ದು ಕೊಳ್ತೋಯ್ತು ಕೆಲವು ಗಿಡಗಳು ಮಾತ್ರ ಬದುಕಿದೆ ನಮ್ಮ ಟೆರಸಲ್ಲಿ ಈವಾಗ ಅಂದರೆ ಈ ಮಳೆ ಸೀಸನಲ್ಲಿ ತುಂಬ ಚೆನ್ನಾಗಿ ಬೆಳೆದು ಬರ್ತಾ ಇರುವ ಗಿಡ ನೋಡಲಿಕ್ಕೆ ತುಂಬ ಮನಸ್ಸಿಗೆ ಖುಷಿ ಕೊಡುವ ಒಂದು ಗಿಡ ಅಂದರೆ ನನ್ನ ಪನ್ನೀರ್ ಗುಲಾಬಿ ಇದು ಬೇರೆ ಗಿಡದಿಂದ ಒಂದೇ ಒಂದು ಗೆಲ್ಲನ್ನು ಕಟ್ ಮಾಡಿ ತಂದು ಇಟ್ಟು ಸಾಕಿದ ಗಿಡ ಕೆಲವರು ಕೇಳ್ತೀರಲ್ವಾ ಗೆಲ್ಲು ಕಟ್ ಮಾಡಿ ಗಿಡವನ್ನು ನೆಟ್ಟರೆ ಅದು ಗಿಡ ಬರ್ತದ ಅಂತ ನಿಮಗೆ ಎಕ್ಸಾಂಪಲ್ ಆಗಿ ಈ ವಿಡಿಯೋ ಇರುತ್ತೆ ಫ್ರೆಂಡ್ಸ್ ಒಂದೇ ಒಂದು ಗೆಲ್ಲನ್ನು ನೆಟ್ಟಿದೆ ಎರಡು ವರ್ಷಗಳ ಹಿಂದೆ ಇದು ಈವಾಗ ನೋಡಿ ಎಷ್ಟು ಹೂವನ್ನು ಕೊಡ್ತಾ ಇದೆ ಅಂತ ಈ ಮಳೆಗಾಲದಲ್ಲಿ ಗೆಲ್ಲು ಕಟ್ ಮಾಡಿ ಇಟ್ಟು ಗಿಡಗಳನ್ನು ಸಾಕುವಾಗ ಸರಿಯಾಗಿ ಬರ್ತಾ ಇಲ್ಲ ಕೊಳುತ್ತೋಗುತ್ತೆ ಗೆಲ್ಲುಗಳು ಅಂದರೆ ಈ ಮಳೆಗಾಲವನ್ನು ಅವಾಯ್ಡ್ ಮಾಡಿ ಚಳಿಗಾಲವನ್ನು ಯೂಸ್ ಮಾಡ್ಕೊಳ್ಳಿ ಚಳಿಗಾಲದಲ್ಲಿ ನಿಮಗೆ ಗೆಲ್ಲು ಕೊಳೆಯುವ ಚಾನ್ಸಸ್ಸೇ ಇರುವುದಿಲ್ಲ ಹಾಗಾಗಿ ನೀವು ತುಂಬ ಸಕ್ಸಸ್ಫುಲ್ ಆಗಿ ಗುಲಾಬಿ ಗಿಡಗಳನ್ನು ಸಾಕ್ಬೋದು ಸಮ್ಮರ್ ಟೈಮಲ್ಲಿ ಯಾವ ಗಿಡವನ್ನು ಸಾಕಲಿಕ್ಕೆ ರೆಡಿ ಆಗಬೇಡಿ ಯಾಕೆಂದರೆ ಫಸ್ಟ್ ಟೈಮ್ ಟ್ರೈ ಮಾಡುವವರು ಸಮ್ಮರಲ್ಲಿ ಸಾಕಿದರೆ ನಿಮಗೆ ಗಿಡ ಸಾಕುವ ಆಸೆಯೇ ಬಿಟ್ಟೋಗುತ್ತೆ ಹಾಗಾಗಿ ಟ್ರೈ ಮಾಡುವವರು ಹೆಚ್ಚಾಗಿ ಮಳೆಗಾಲದಲ್ಲಿ ಟ್ರೈ ಮಾಡಿ ನಿಮಗೆ ಅದು ಸೂಟ್ ಆಗಲಿಲ್ಲ ಕೊಳ್ತೋಗುತ್ತೆ ಅಂದರೆ ಮಾತ್ರ ನೀವು ಚಳಿಗಾಲವನ್ನು ಸೆಲೆಕ್ಟ್ ಮಾಡಬಹುದು ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಒಪಿನಿಯನ್ಸನ್ನು ಕಮೆಂಟಲ್ಲಿ ತಿಳಿಸಿಕೊಡಿ ಬಾಯ್